ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದ ವಿಜಯನಗರ ಕಾಲದಲ್ಲಿ ಇದ್ದ ಪಾಳುಬಿದ್ದ ಕಲ್ಯಾಣಿಯನ್ನ ನರೇಗಾ ಯೋಜನೆಯಿಂದ ಪುನಶ್ಚೇತನಗೊಳಿಸಿ ಸ್ವಚ್ಛ ಕಲ್ಯಾಣಿಯಾಗಿ ಮಾಡಬೇಕಾಗಿದೆ. ಹೌದು, ವಿಜಯನಗರ ಸಾಮ್ರಾಜ್ಯದ ಯುಗದಲ್ಲಿ ಈ ಕಲ್ಯಾಣಿಯು ಕುಡಿಯುವ ನೀರಿಗಾಗಿ ನಿರ್ಮಿಸಲಾಗಿದೆ ಎಂದು ಇತಿಹಾಸವೊಂದು ತಿಳಿಸುತ್ತದೆ. ಆದರೆ ಆ ಕಲ್ಯಾಣಿಯ ಪಕ್ಕದಲ್ಲೇ ತುಂಗಭದ್ರಾ ನದಿಯು ಮೈದುಂಬಿ ಹರಿಯುತ್ತಿದ್ದು ಈ ಕಲ್ಯಾಣಿಯ ನೀರು ತುಂಬ ಸಿಹಿಯಾಗಿ ಪರಿಣಮಿಸಿದಂತಾಗಿದೆ. ಕಲ್ಯಾಣಿಯ ನೀರನ್ನು ಕುಡಿಯಲು ಅಥವಾ ದೇವಸ್ಥಾನಕ್ಕೆ ಪೂಜಿಸಲು ಉಪಯೋಗಿಸುತ್ತಿದ್ದರು ಎಂದು ಇಲ್ಲಿನ ಜನರ ಮಾತಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 742 ಮಾನವ ದಿನಗಳ ಮೂಲಕ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದ್ದಾರೆ. ಅಂದಾಜು 7 ಲಕ್ಷ ವೆಚ್ಚದಲ್ಲಿ ಸುಂದರವಾಗಿ ನಿರ್ಮಿಸಿ ಕಲ್ಯಾಣಿಯ ಸುತ್ತ ಕಬ್ಬಿಣದ ಕಂಬಿಗಳ ಜೊತೆಯಲ್ಲಿ ಜಾಲಿಯನ್ನು ಹಾಕಲಾಗಿದೆ. ಕಲ್ಯಾಣಿಯು ವಿಜಯನಗರ ಸಾಮ್ರಾಜ್ಯದ ಕಾಲದ ಇತಿಹಾಸವನ್ನು ನೆನಪಿಸುವಂತೆ ನಿರ್ಮಾಣವಾಗಿದೆ. ಇತಿಹಾಸ ಪುರಾವೆ ಹೊಂದಿರುವ ಇಂತಹ ಕಲ್ಯಾಣಿಗಳ ಪುನಶ್ಚೇತನ ಅಂತರ್ಜಾಲ ಹೆಚ್ಚಾಗುತ್ತದೆ. ಅಲ್ಲದೆ ಇತಿಹಾಸ ಸಾರುವ ಕಲ್ಯಾಣಿಗಳನ್ನು ಸಂರಕ್ಷಣೆಯಂತಾಗುತ್ತದೆ. ಇನ್ನು ಪಕ್ಷಿಗಳಿಗೆ ಹಾಗೂ ಎಂತಹ ಬರಗಾಲ ಬಂದರೂ ಕೂಡ ನೀರಿನ ದಾಹವಾಗಲಿ ಅಥವಾ ಈ ನೀರು ಬತ್ತಿದ್ದ ಇತಿಹಾಸವೇ ಇಲ್ಲ ಎನ್ನುತ್ತಾರೆ ಇಲ್ಲಿನ ಗ್ರಾಮದ ಮುಖಂಡ ನಾಗಪ್ಪ. ನಾಗಪ್ಪ ಹೆಸರು. ಇದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಿಂದ ಬಂದಿರತಕ್ಕಂಥ ಕಾಮಗಾರಿ. ಇದು ಈ ಸುಮಾರು 200 ದಿನದ ಕೆಲಸ ಮಾಡಿಸಿದ್ವಿ. ಇದೆಲ್ಲ NRG BOS ಇದೆ. ಇದು ಟೋಟಲ್ ಅಮೌಂಟ್, ಇದು ಲೇಬರ್ನೇ ಅಮೌಂಟ್ನಿಂದನೇ ಮಾಡಿಸಿದ್ದು. ಹಿಂದೆ ಎಲ್ಲ ಇದು ಸಮಾಧಿ ಬಾಯಿ ಅಂತಲೇ ಕರಿತಿದ್ರು ಪೂರ್ವದಿಂದ. ಇದು ಏನು ನಮ್ಮ ಗ್ರಾಮ ಪಂಚಾಯತಿ ಯುವ ಸಾರು, ಆಮೇಲೆ ಟೆಕ್ನಿಕಲ್ ಇಂಜಿನಿಯರು VD ಮೇಡಮ್ ಅವರು, CS ಅವರೆಲ್ಲ ಇದು ಮಾಡಿದಾಗಲಿಂದ ಇದನ್ನು ಕಲ್ಯಾಣಿ ಅಂತಲೇ ಮತ್ತೆ ಕರಿಯಕ್ಕೆ ಕರಿತಿದ್ದಾರೆ. ಈ ಭಾಳ ಅಷ್ಟು ಇದಿದ್ದಿಲ್ಲ, ಎಲ್ಲ ಬೇಲಿ ಬೆಳೆದು ಎಲ್ಲ ಪೂರ್ತಿ ಇದಾಗಿತ್ತು. ಅದನ್ನೆಲ್ಲ ಬೇಲಿ ಕಟ್ ಮಾಡಿ ನಾವೆಲ್ಲ ಇದನ್ನು ಪೂರ್ತಿ ಆ ಲೇಬರ್ಲಿಂದನೇ ಎಲ್ಲ ಸುಮಾರು ಇದು 8 ಲಕ್ಷ ವರ್ಕ್ ಇದು ಯೋಚಿಸಿದೆ. ಇದನ್ನೆಲ್ಲ ಜಾಲಿ ಸುತ್ತ ಫೋಲ್ಸ್ ಹಾಕಿ ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, BV ನ್ಯೂಸ್ ಚಾನೆಲ್ ಅಂಡ್ BV ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮೆ ಟು 9482633333. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಫಾಸ್ಟ್ ಗ್ರೋಯಿಂಗ್ ಚಾನೆಲ್ BV ನ್ಯೂಸ್, ವಾಯ್ಸ್ ಆಫ್ ದ ಪೀಪಲ್.